ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಮೇ 23ರಂದು ತುಮಕೂರು ಲೋಕಸಭಾ ಕ್ಷೇತ್ರದ ಮತ ಎಣಿಕೆಗೆ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ರಾಕೇಶ್ ಕುಮಾರ್ ತಿಳಿಸಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯವು ಇದೇ ಮೇ 23ರಂದು ತುಮಕೂರು ವಿಶ್ವವಿದ್ಯಾಲಯದ ವಿಜ್ಞಾನ ಕಾಲೇಜು ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಚಿಕ್ಕನಾಯಕನಹಳ್ಳಿ, ಟಿಪಟೂರು, ತುರುವೇಕೆರೆ, ಮಧುಗಿರಿ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆಯು ತುಮಕೂರು ವಿಶ್ವವಿದ್ಯಾಲಯದ ವಿಜ್ಞಾನ ಕಾಲೇಜಿನಲ್ಲಿ ಹಾಗೂ ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ಕೊರಟಗೆರೆ, ಗುಬ್ಬಿ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆಯು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆಯಲಿದೆ ಎಂದರು. ಪ್ರತಿ ಮತ ಎಣಿಕೆ ಟೇಬಲ್ಗೆ ಒಬ್ಬ ಎಣಿಕೆ ಮೇಲ್ವಿಚಾರಕರು, ಒಬ್ಬ ಎಣಿಕೆ ಸಹಾಯಕರು ಮತ್ತು ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಿಸಲಾಗುವುದು. ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೆ ಪ್ರತಿ ಮತ ಎಣಿಕೆ ಟೇಬಲ್ಗೆ ಒಬ್ಬ ಏಜೆಂಟರನ್ನು ನೇಮಕ ಮಾಡಲು ಅವಕಾಶವಿದೆ ಎಂದರು. ಏಜೆಂಟರ್ಗಳು ಮಾತ್ರ ಎಣಿಕೆ ಕೇಂದ್ರದೊಳಗೆ ಬರುವಾಗ ಕಡ್ಡಾಯವಾಗಿ ಐಡಿ ಕಾರ್ಡ್ಗಳನ್ನು ತರತಕ್ಕದ್ದು. ತಪ್ಪಿದಲ್ಲಿ ಅಂತಹ ಏಜೆಂಟರ್ಗಳು ಮತ ಎಣಿಕೆ ಕೇಂದ್ರದೊಳಗೆ ಪ್ರವೇಶಿಸುವಂತಿಲ್ಲ. ಏಜೆಂಟರ್ಗಳು ನಿಯೋಜಿತ ಮತ ಎಣಿಕೆ ಟೇಬಲ್ ಹೊರತುಪಡಿಸಿ ಬೇರೆ ಟೇಬಲ್ಗಳಿಗಾಗಲಿ ಬೇರೆ ಕೊಠಡಿಗಾಗಲಿ ಹೋಗಲು ಅವಕಾಶವಿರುವುದಿಲ್ಲ. ಮೊಬೈಲ್, ಎಲೆಕ್ಟ್ರಾನಿಕ್ ಉಪಕರಣಗಳು, ಇಂಕ್ ಪ್ಯಾನ್, ಬಿಡಿ ಸಿಗರೇಟ್, ಬೆಂಕಿಪಟ್ಟಣ, ಲೈಟರ್ ಇತ್ಯಾದಿ ವಸ್ತುಗಳನ್ನು ಮತ ಎಣಿಕೆ ಕೇಂದ್ರದೊಳಗೆ ತರುವುದನ್ನು ನಿಷೇಧಿಸಲಾಗಿದ್ದು, ಅಂದು ಬೆಳಗ್ಗೆ 8 ಗಂಟೆಗೆ ಚುನಾವಣಾ ವೀಕ್ಷಕರ ಸಮಕ್ಷಮ ಇವಿಎಂ ಭದ್ರತಾ ಕೊಠಡಿಗಳನ್ನು ತೆರೆಯಲಾಗುವುದು ಎಂದರು. ಸಿಟಿಪಿಬಿಎಸ್ ಮತ್ತು ಅಂಚೆ ಮತಪತ್ರಗಳನ್ನು ತುಮಕೂರು ವಿವಿಯ ವಿಜ್ಞಾನ ಕಾಲೇಜಿನಲ್ಲಿ ಸ್ಥಾಪಿಸಲಾಗಿರುವ ಪ್ರತ್ಯೇಕ ಕೊಠಡಿಯಲ್ಲಿ ಎಣಿಕೆ ಮಾಡಲಾಗುವುದು. ಇದರಿಂದಾಗಿ ಈ ಕೊಠಡಿಗೆ ಹೊಂದಿಕೊಂಡಿರುವ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮತ ಎಣಿಕೆಯು ಸ್ವಲ್ಪ ತಡವಾಗಿ ಆರಂಭವಾಗಲಿದೆ ಎಂದು ಹೇಳಿದರು. ಅಭ್ಯರ್ಥಿ ಅಥವಾ ಅವರ ಏಜೆಂಟರಿಗೆ ಪ್ರತ್ಯಕ್ಷವಾದ ಕೊಠಡಿಯನ್ನು ಮೀಸಲಿರಿಸಲಾಗಿದೆ ಹಾಗೂ ತುಮಕೂರು ಲೋಕಸಭಾ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕೇಂದ್ರಗಳಿಗೆ ತೆರಳಿ ಮತ ಎಣಿಕೆ ಪ್ರಕ್ರಿಯೆಯನ್ನು ವೀಕ್ಷಿಸಬಹುದಾಗಿದೆ. ಅಭ್ಯರ್ಥಿ ಅಥವಾ ಅವರ ಏಜೆಂಟರ್ ಒಂದು ಮೊಬೈಲ್ ಅನ್ನು ತರಲು ಅವಕಾಶವಿರುತ್ತೆ. ಮತ ಎಣಿಕೆ ಕೊಠಡಿಯಲ್ಲಿ ಮೊಬೈಲ್ ಬಳಸಲು ಅವಕಾಶವಿರುವುದಿಲ್ಲ, ಆದರೆ ಅವರಿಗಾಗಿ ಮೀಸಲಿರುವ ಕೊಠಡಿಯಲ್ಲಿ ಬಳಸಬಹುದೆಂದು ಅವರು ತಿಳಿಸಿದರು. ಚುನಾವಣಾ ಮತ ಎಣಿಕೆಯಲ್ಲಿ ತೊಡಗಿಸಿಕೊಂಡಿರುವ ಯಾವುದೇ ಅಧಿಕಾರಿ ಸಿಬ್ಬಂದಿಗಳು ಏಜೆಂಟರ್ಗಳಿಗೆ ಮೊಬೈಲ್ ತರಲು ಅವಕಾಶವಿರುವುದಿಲ್ಲ. ಚುನಾವಣಾ ಎಣಿಕೆ ವೀಕ್ಷಕರಾಗಿ ಮಾತ್ರ ಮೊಬೈಲ್ ಬಳಕೆ ಮಾಡಲು ಆಯೋಗ ಅವಕಾಶ ನೀಡಿದೆ ಎಂದು ಅವರು ಬಂದು ಮಾಧ್ಯಮದವರಿಗೆ ತಿಳಿಸಿದರು. ಮೊಬೈಲ್ ತರಲು ಅವಕಾಶ ನೀಡಿದ್ದು ಮೊಬೈಲ್ನ ಮತ ಎಣಿಕೆ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಮಾಧ್ಯಮ ಕೇಂದ್ರದಲ್ಲಿ ಬಳಸಲು ಮಾತ್ರ ಅವಕಾಶವಿದೆ ಎಂದು ಅವರು ವಿವರಿಸಿದರು. ಎರಡು ಕಡೆ ಆಯೋಜಿಸಿಕೊಂಡಿದ್ದೇವೆ, ಅದರಲ್ಲಿ 4 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ತುಮಕೂರು ಸಿಟಿ, ಕೊರಟಗೆರೆ, ತುಮಕೂರು ರೂರಲ್ ಮತ್ತು ಗುಬ್ಬಿ ಜಿಪಿಟಿನಲ್ಲಿ ಮಾಡ್ತಾ ಇದ್ದಾರೆ, ಅಂದರೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್. ಮತ್ತು ಸೈನ್ಸ್ ಕಾಲೇಜಿನಲ್ಲಿ ತುರುವೇಕೆರೆ, ಮಧುಗಿರಿ, ಚಿಕ್ಕನಾಯಕನಹಳ್ಳಿ ಮತ್ತು ತೆಪ್ಟು. ಸೊ ಈ 4 ಕ್ಷೇತ್ರಗಳ ಒಂದೊಂದು ಬಿಲ್ಡಿಂಗ್ನಲ್ಲಿ ಏನು ಮತ ಎಣಿಕೆ ಕಾರ್ಯಕ್ರಮ ಏನಿದೆ, ನಾವು ಅದನ್ನು 23ನೇ ತಾರೀಕು ಸರಿಯಾಗಿ 8 ಗಂಟೆಗೆ ನಾವು ಅದನ್ನು ಆರಂಭ ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಈಗಾಗಲೇ ಪೂರ್ವಭಾವಿ ಸಿದ್ಧತೆ ಏನಿದೆ ಈಗಾಗಲೇ ನಾವು ಎಲ್ಲ ಮಾಡ್ಕೊಂಡಿದ್ದೇವೆ. ಬೆಳಿಗ್ಗೆ 7:00 ನಾವು ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತೇವೆ. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ಮತ್ತು ಅಭ್ಯರ್ಥಿಗಳಿಗೆ ಈಗಾಗಲೇ ನಾವು ಅದನ್ನು ಸೂಚನೆ ಕೊಟ್ಟಿದ್ದೇವೆ. ಸೊ 7:30 ಅಷ್ಟೊತ್ತಿಗೆ, ಸುಮಾರು 7:30 ಅಷ್ಟೊತ್ತಿಗೆ ನಾವು ಸ್ಟ್ರಾಂಗ್ ರೂಮ್ನ ಈ ಹಿಂದೆ ನಾವು ಸೀಲ್ ಮಾಡಿದಾಗ ನಮ್ಮ ಎಲ್ಲ ಕ್ಯಾಂಡಿಡೇಟ್ಸು ಮತ್ತು ಪೊಲಿಟಿಕಲ್ ಪಾರ್ಟಿಯವರು ಯಾರಲ್ಲಿ ಹಾಜರಿದ್ರು ಅವ್ರ ಸಹಿ ಕೂಡ ಇದೆ. ಆ ಒಂದು ಸಹಿಗಳನ್ನ ನಾವು ಪರಿಶೀಲನೆ ಮಾಡಿ ಅವರ ಸಮಕ್ಷಮದಲ್ಲಿ ನಾವು ಸ್ಟ್ರಾಂಗ್ ರೂಮ್ನ ಓಪನ್ ಮಾಡ್ತೇವೆ. ಅವರು ಸರಿಯಾದ ಸಮಯದಲ್ಲಿ ಹಾಜರಿಲ್ಲ ಅಂತ ಹೇಳಿದ್ರೆ ಆ ಒಂದು ಸೀಲ್ ಮತ್ತು ಸಹಿನ ನಾವು ಏನು ಅವತ್ತು ಹಾಕಿದ್ವಿ ಅದ್ರ ಬಗ್ಗೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಟ್ಟು ತದನಂತರ ಸ್ಟ್ರಾಂಗ್ ರೂಮ್ನ ಓಪನ್ ಮಾಡಿ ನನ್ನ ಸಮಕ್ಷಮ ಮತ್ತು ನಮ್ಮ ಇದು ಮತ ಎಣಿಕೆ ವೀಕ್ಷಕರು ಪ್ರತ್ಯೇಕವಾಗಿ ಈ ಒಂದು ಇದಕ್ಕೆ ನೇಮಕ ಆಗಿದ್ದಾರೆ. ಸೊ ಅವರ ಒಂದು ಸಮಕ್ಷಮ ನಾವು ಈ ಒಂದು ಇದನ್ನು ಓಪನ್ ಮಾಡ್ತೇವೆ. ಅವರು ಕೂಡ ಟೈಮಿಗೆ ಬರಲಿಲ್ಲ ಅಂದರೆ ನಾವು ಅದನ್ನು ವಿಡಿಯೋಗ್ರಫಿ ಮಾಡಿಬಿಟ್ಟು ಅದನ್ನು ಆಯೋಗಕ್ಕೆ ಕಳಿಸುವಂಥ ಒಂದು ಕಾರ್ಯಕ್ರಮನ ಅವತ್ತು ಬೆಳಿಗ್ಗೆನೇ ನಾವು ಮಾಡಲಿದ್ದೇವೆ. ಸೊ ಈ ಒಂದು ಇದಕ್ಕೆ ಈಗ ಆಲ್ರೆಡಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಕ್ಯಾಂಡಿಡೇಟ್ಸ್ಗೂ ಕೂಡ ನಾವು ಇಂಟಿಮೇಟ್ ಮಾಡಿದ್ದೇವೆ. ಒಟ್ಟಾರೆಯಾಗಿ ನಮ್ಮ ತುಮಕೂರು ಲೋಕಸಭಾ ಚುನಾವಣೆಗೆ 1907 ಪೋಲಿಂಗ್ ಸ್ಟೇಷನ್ಸ್ ಇದೆ. ಸೊ ಆ ಒಟ್ಟಾರೆ ಎಲ್ಲ ಪೋಲಿಂಗ್ ಸ್ಟೇಷನ್ಸ್ಗೆ ಈಗಾಗಲೇ ನಾವು ಒಂದು ಸುತ್ತಲ್ಲಿ ನಮಗೆ 14 ಟೇಬಲ್ಗಳು ಇಡಲಿಕ್ಕೆ ಅವಕಾಶ ಇದೆ. ಸೊ ಎಲ್ಲ ಕ್ಷೇತ್ರದಲ್ಲೂ ಕೂಡ 14 ಟೇಬಲ್ಗಳನ್ನ ನಾವು ಇಟ್ಟಿದ್ದೇವೆ. ಒಂದು ಕ್ಷೇತ್ರ ಹೊರತುಪಡಿಸಿ ಕೊರಟಗೆರೆ, ಸೊ ಕೊರಟಗೆರೆನಲ್ಲಿ ಮಾತ್ರ ನಾವು 13 ಟೇಬಲ್ ಇಟ್ಬಿಟ್ಟು ಎಣಿಕೆ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಸ್ಥಳಾವಕಾಶ ಲಭ್ಯತೆ ಏನಿದೆ ಕಮ್ಮಿ ಇದೆ. ಒಂದೊಂದು ರೂಮ್ನಲ್ಲೂ ನಮಗೆ ಮ್ಯಾಕ್ಸಿಮಮ್ 14 ಇರಬಹುದು, ಬಟ್ ಅಲ್ಲಿ ಸ್ಥಳಾವಕಾಶ ಕಮ್ಮಿ ಇರೋದ್ರಿಂದ ಕೊರಟಗೆರೆ ಕ್ಷೇತ್ರದಲ್ಲಿ ಮಾತ್ರ ನಾವು 13 ಟೇಬಲ್ ಅಲ್ಲಿ ಮಾಡ್ತಾ ಇದ್ದೇವೆ.
ಸೊ ಹದಿಮೂರು ಈ ಒಂದು 13 ಟೇಬಲ್ ಅಲ್ಲಿ ಒಂದೊಂದು ಸುತ್ತು ಒಂದೊಂದು ಸುತ್ತಿನಲ್ಲಿ ನಾವು 14 ಮ್ಯಾಕ್ಸಿಮಮ್ ಕೋರ್ಟಿಗೆದ ಮೇಲೆ ಮಾತ್ರ 13 ಮತಗಟ್ಟೆ ಇದು ಮತಗಟ್ಟೆಗಳ ಏನು ಇವಿಎಂಸ್ ಏನಿದೆ ಅದೊಂದು ಮತ ಎಣಿಕೆ ನಾವು ಆರಂಭ ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಎಸ್ಪಿ ಡಾಕ್ಟರ್ ಶೋಭಾ ರಾಣಿ ಮಾತನಾಡಿ, ಮತ ಎಣಿಕೆ ಕಾರ್ಯದಲ್ಲಿ 7 ಡಿವೈಎಸ್ಪಿ, 12 ಸಿಪಿಐ, 28 ಪಿಎಸ್ಐ, 47 ಎಎಸ್ಐ, ಹೆಚ್ಸಿ, 174, 37 ಮಹಿಳಾ ಪೊಲೀಸರು ಕಾರ್ಯನಿರ್ವಹಿಸುವರು. ಕೆಎಸ್ಆರ್ಪಿಯ 6 ಪ್ಲೋಟಾನ್, ಒಂದು ಕಂಪನಿಯ ಬಿಎಸ್ಎಫ್, ಒಂದು ಕಂಪನಿಯ ಸಿಎಪಿಎಫ್ ಅನ್ನು ನಿಯೋಜಿಸಲಾಗಿದೆ ಎಂದರು. 47 ಎಎಸ್ಐ, ಹೆಚ್ಸಿ, ಪಿಸಿ, ಡಬ್ಲ್ಯೂಪಿಸಿ ಎಲ್ಲ ಸೇರಿ 211 ಜನ, ಕೆಎಸ್ಆರ್ಪಿ 210, ಮತ್ತೆ ಸೆಂಟ್ರಲ್ ಫೋರ್ಸ್ ಅಂದ ಅರೌಂಡ್ 150, ಟೋಟಲಿ ಅರೌಂಡ್ 600 ಮೆಂಬರ್ಸ್ ಆಗ್ತಾರೆ ಮೆನ್. ಮೇನ್ ಬೇಕಾಗಿರುವಂಥದ್ದು ಫ್ರಿಸ್ಕಿಂಗ್ ಬೇಕಾಗ್ತದೆ. ಸೊ ಎಲ್ಲೆಲ್ಲಿ ಅಗತ್ಯತೆ ಇದೆ ಅಲ್ಲಿಗೆ ಡಬ್ಲ್ಯೂಪಿಸಿ ಹಾಕೊಂಡಿದ್ದೀವಿ. ಸಾಕಾಗುತ್ತೆ. ಮತ್ತೆ ಇದನ್ನು ಹೊರತುಪಡಿಸಿ ಎಲ್ಲಾ ತಾಲೂಕುಗಳಲ್ಲೂ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಅವತ್ತು ಡ್ರೈ ಡೇ ಇರೋದ್ರಿಂದ ಯಾವುದೇ ಒಂದು ಲಿಕ್ಕರ್ ಸೇಲ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೂ ಸಹ ಏನು ಕ್ರಮ ತಗೊಳ್ಬೇಕು ಅದಕ್ಕೂ ಸಹ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಮೇಯ್ನ್ ಟ್ರಾಫಿಕ್ ಡೈವರ್ಷನ್ಸು, ಹೆವಿ ವೆಹಿಕಲ್ಸು ಈ ಕಡೆ KSRTC ಕಡೆಯಿಂದ ಬರೋಂಥದ್ದು ಔಟ್ ಗೇಟು, ಕೋತಿತೋಪು, ಹನುಮಂತಪುರ, ಹಾಗೆ ಹೈವೇ ಕನೆಕ್ಟ್ ಆಗ್ತದೆ. ಈ ಕಡೆಯಿಂದ ಇನ್ಸೈಡ್ ಬರುವಂಥದ್ದು ಹನುಮಂತಪುರದಿಂದ SS ಸರ್ಕಲ್ ಕಡೆ ಆಸಿ ಬರ್ಬೋದು, ಅಥವಾ ಹನುಮಂತಪುರದಿಂದ ಕೋತಿ ತೋಪ್ ಕಡೆ ಆಸಿ ಬರ್ಬೋದು ಟುವರ್ಡ್ಸ್ KSRTC ಬಸ್ಸಸ್. ಮೋಸ್ಟ್ BH ರೋಡು 9th ಕ್ರಾಸಿಂದ ಟಿಲ್ SS ಸರ್ಕಲ್ ವರೆಗೂ ರಿಸ್ಟ್ರಿಕ್ಟ್ ಮಾಡಿದ್ದೀವಿ. ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಇರೋದಿಲ್ಲ. ಮತ್ತೆ ಲೈಟ್ ವೆಹಿಕಲ್ಸು ಗಂಗೋತ್ರಿ, SIT, SS ಪುರ, ಮತ್ತೆ ಭದ್ರಮ್ಮ ಸರ್ಕಲ್, ಮತ್ತೆ ಟೌನ್ ಹಾಲ್ ಅಲ್ಲ ಆ ಕಡೆ ಕನೆಕ್ಟ್ ಆಗ್ಬೋದು. ಈ ಕಡೆಯಿಂದ ಅಪೋಸಿಟ್ ಬರುವಂತ ವೆಹಿಕಲ್ಸ್ ಟೌನ್ ಹಾಲ್ನಿಂದ SS ಸರ್ಕಲ್, MG ಸ್ಟೇಡಿಯಮ್, ಹನುಮಂತಪುರ, ಹಾಗೆ ಹೈವೇ ಕನೆಕ್ಟ್ ಆಗ್ತದೆ. ಮತ್ತೆ ಪಾರ್ಕಿಂಗ್ ಇಲ್ಲ ಆ ರೋಡಲ್ಲಿ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಕುವೆಂಪು ಸರ್ಕಲ್ ಇಂದ GPT ಬ್ಯಾಕ್ ಸೈಡ್ ಇರುವಂತ ಗ್ರೌಂಡ್ ಇಲ್ಲ, ಅದಕ್ಕೆ ಮೆನ್ ಎಲ್ಲ ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ತಾರೆ, ಸ್ಮೂತ್ ಫ್ಲೋ ಆಗ್ತದೆ ವೆಹಿಕಲ್ಸ್. ಈ ಹಿಂದೆ ಸಹ ಮಾಡಿದ್ವಿ ಅದೇ ಥರನೇ. ಸೊ ಏನು ಸಮಸ್ಯೆ ಆಗಿಲ್ಲ ಸದ್ಯ. ಪಾರ್ಕಿಂಗ್ ವ್ಯವಸ್ಥೆ ಕುವೆಂಪು ಸರ್ಕಲ್ ಕಡೆಯಿಂದ GPT ಬ್ಯಾಕ್ ಸೈಡ್ ಗ್ರೌಂಡ್ ಇದೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಸೊ ಅಲ್ಲಿ ಪಾರ್ಕಿಂಗ್ ಏನಾದ್ರು ಫಿಲ್ ಆದರೆ ಅಲ್ಲಿ ಚಾನ್ಸ್ ಇಲ್ಲ ಫಿಲ್ ಆಗಲಿಕ್ಕೆ, ಇನ್ ಕೇಸ್ ಫಿಲ್ ಆಯಿತು ಅಂದರೆ ಕೋತಿತೋಪ್ ರೋಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದು ಒಂದು ಸೈಡ್. ಅದು ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಚನ್ನಬಸಪ್ಪ ಮತ್ತಿತರರು ಪಾಲ್ಗೊಂಡಿದ್ರು. ತುಮಕೂರಿನಲ್ಲಿ ಹೊಸದಾಗಿ ರಾಜಕೀಯ ಇನ್ನಿಂಗ್ಸ್ ಆರಂಭಿಸುತ್ತಿರುವುದಾಗಿ ಸಂಸದ ಎಸ್ಪಿ ಮುದ್ದನ್ಮೇಗೌಡ ಪ್ರಕಟಿಸಿದ್ರು. ನನ್ನದು ರಾಜಕೀಯ ಮುಗಿಯಿತು ಎಂಬ ಭಾವನೆ ಬೇಡ, ಹೊಸದಾಗಿ ರಾಜಕೀಯ ಇನ್ನಿಂಗ್ಸ್ ಆರಂಭಿಸಲು ಸಜ್ಜಾಗಿದ್ದೇನೆ ಎಂದು ಹಾಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡ ಪ್ರಕಟಿಸಿದ್ರು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದ ರಾಜಕೀಯ ಪ್ರಹಾಸಗಳ ಬಗ್ಗೆ ಪ್ರಸ್ತಾಪಿಸಿ ಕೊನೆಗೂ ನನ್ನ ಮೇಲೆ ಆರೋಪಗಳು ಬಂದರೂ ಸಹ ಜಿಲ್ಲೆಯ ಜನರು ನನ್ನ ಬಗ್ಗೆ ಅನುಮಾನಿಸದೆ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ. ಅಂತಹ ಮತದಾರರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಸಾಲದು. ಜನರು ತೋರಿದ ಪ್ರೀತಿಯಿಂದಾಗಿ ಪಕ್ಷದಲ್ಲಿ ಇದ್ದು ಹೊಸ ಇನ್ನಿಂಗ್ಸ್ ಆರಂಭಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ರಾಜಕೀಯ ಕ್ಷೇತ್ರದಲ್ಲಿ ಪಾರದರ್ಶಕವಾಗಿ ಇರುವ ಜೊತೆಗೆ ಎಲ್ಲೂ ಸಹ ಹೆಸರನ್ನ ಕೆಡಿಸಿಕೊಳ್ಳದೆ ಸಾಕಿದ್ದು ಜನರ ವಿಶ್ವಾಸಕ್ಕೆ ಪಾತ್ರನಾಗಲು ಕಾರಣವಾಯಿತೆಂದು ಹೇಳಿದ್ರು. ನನ್ನನ್ನು ಸಂಸದನಾಗಿ ಆಯ್ಕೆ ಮಾಡಿದ ನಂತರ ನಿರೀಕ್ಷೆಯನ್ನು ಹುಸಿ ಮಾಡದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ನನಗೆ ತೃಪ್ತಿ ತಂದಿದೆ ಎಂದು ಮುದ್ದನ್ಮೇಗೌಡರು ತಿಳಿಸಿದ್ರು. ಒಬ್ಬ ಸಂಸದನಾಗಿ ಹೇಗೆ ಕೆಲಸ ಮಾಡಿ ತೋರಿಸಬಹುದೆಂಬ ರೀತಿಯಲ್ಲಿ ಮಾಡಿದ್ದಾನೆ. ಗಹನ ವಿಷಯಗಳ ಬಗ್ಗೆ ಲೋಕಸಭೆಯಲ್ಲಿ ಪ್ರಸ್ತಾಪನೆ ಮಾಡುವ ಮೂಲಕ ದೇಶದ ಗಮನ ಸೆಳೆದಿದ್ದನ್ನು ಮುದ್ದನ್ಮೇಗೌಡರು ಸ್ಮರಿಸಿಕೊಂಡರು. 5 ವರ್ಷ ಅವಧಿಯಲ್ಲಿ ಇಸ್ರೋ, HEL ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ಆರಂಭಿಸುವ ಜೊತೆಗೆ 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲೆಯ ವಿವಿಧೆಡೆ ರಾಷ್ಟೀಯ ಹೆದ್ದಾರಿಗಳ ರಸ್ತೆ ಅಭಿವೃದ್ಧಿ ಕೈಗೊಂಡಿದ್ದನ್ನು ಪತ್ರಕರ್ತರಿಗೆ ವಿವರಿಸಿದರು. ಒಂದು ನಿರೀಕ್ಷೆ ಇಟ್ಟು ಏನು ನನ್ನನ್ನು ಆಯ್ಕೆ ಮಾಡಿದ್ರು, ಅದಕ್ಕೆ ನಾನು ಅಭಿವೃದ್ಧಿ ಮೇಲೂ ಕೂಡ ನಾನು ಯಾರಿಗೇನು ಕಮ್ಮಿ ಇಲ್ಲ ಅಂತ ಅನ್ನೋದನ್ನ ಮಾಡಿದ್ದೀನಿ ಅಂತ ಅನ್ನೋದಕ್ಕೋಸ್ಕರ ಅದನ್ನ ಈ ಮಾತನ್ನೆಲ್ಲ ಹೇಳಿದೆ.
ಮತ್ತೆ ನಮ್ಮ ಪಕ್ಷ ರಾಜ್ಯದ ಜನತೆ ಮೆಚ್ಚುವ ಮಟ್ಟದಲ್ಲಿ ಅನೇಕ ಗಂಭೀರವಾದಂತಹ ವಿಚಾರಗಳನ್ನ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಮಾಡಿದ ಜೊತೆಗೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಜನಸಂಪರ್ಕ ಸಭೆಗಳನ್ನ ಮಾಡಿ ಪ್ರತಿಯೊಂದು ಆಲ್ಮೋಸ್ಟ್ ಬಹಳಷ್ಟು ಹಳ್ಳಿಗಳಿಗೆ ಒಂದು ಲೋಕಸಭಾ ಸದಸ್ಯನಾಗಿ ಬಹಳ ಸಣ್ಣ ಸಣ್ಣ ಹಳ್ಳಿಗಳಿಗೆಲ್ಲ ಭೇಟಿ ಕೊಟ್ಟು ಬಹಳ ಕಷ್ಟ. ಆದ್ರೆ ಅಟ್ ದಿ ಕಾಸ್ಟ್ ಆಫ್ ಮೈ ಹೆಲ್ತ್, ಅಟ್ ದಿ ಕಾಸ್ಟ್ ಆಫ್ ಮೈ ಪರ್ಸನಲ್ ಲೈಫ್, ನಾನು ಜನರಿಗೆ ಜನರ ಜೊತೆನಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನಗಳ ಶ್ರಮವನ್ನು ಹಾಕಿ ಆರೋಗ್ಯ ನನ್ನ ಟೈಮು ನನ್ನ ಮತ್ತೆ ನನ್ನ ಖಾಸಗಿ ಬದುಕನ್ನ ಬದಿಗೊಟ್ಟು ಇದನ್ನೆಲ್ಲ ಮಾಡ್ತೇನೆ. ಜಿಲ್ಲೆಯ ಜನ ನನ್ನ ಅನುಮಾನಿಸ್ತೇನೆ, ಈ ಜಿಲ್ಲೆಯ ಜನ ಬಹಳ ಪ್ರೀತಿ ತೋರಿಸಿದ್ದಾರೆ. ಕೆಲವರು ಇರ್ಬೋದು, ಕೆಲವರು ವಿಕೃತ ಮನಸ್ಸು ನಾನು ಹೇಳ್ತಲ್ಲ ಇರ್ತೀನಪ್ಪ ಅಂತ ನಾನು ಅದನ್ನ ಅದ್ರ ಬಗ್ಗೆ ನಾನು ಈಗ ನಾನು ಐ ಡೋ ನಾಟ್ ವಾಂಟ್ ಟು ಜಸ್ಟ್ ಅದನ್ನ ಹೇಳ್ತಕ್ಕಂಥದ್ದು ಅವಶ್ಯಕತೆ ಇದೆ. ಆದ್ರೆ ಬಹುತೇಕ ಜನ ಈ ಜಿಲ್ಲೆಯ ಜನ ಅವರ ಮನಸ್ಸು ಮಿಡಿದಿದೆ. ಈ ಜಿಲ್ಲೆಯ ಜನರ ಮನಸ್ಸು ಅವರು ನನ್ನ ಬಗ್ಗೆ ತೋರಿದಂತ ಪ್ರೀತಿ ಅನುಕಂಪ ವಿಶ್ವಾಸ ನಂಬಿಕೆ ಇದೆಲ್ಲ ಇದೆಯಲ್ಲ, ನಾನು ಬಹಳ ಜವಾಬ್ದಾರಿಯಿಂದ ಹೇಳ್ತೀನಿ. ಬಹುಶಃ ಯಾವುದೋ ಪೂರ್ವಜನ್ಮದ ಪುಣ್ಯ, ಬಹುಶಃ ಸಾರ್ವಜನಿಕ ಬದುಕಿನಲ್ಲಿ ಅಷ್ಟು ಸುಲಭ ಅಲ್ಲ. ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ರೀತಿ ಈ ರೀತಿಯ ಒಂದು ಅಭಿಪ್ರಾಯ ಕೊಡೋದು ಅಷ್ಟು ಸುಲಭ ಅಲ್ಲ. ಅಧಿಕಾರ ಬರಬಹುದು, ಚುನಾವಣೆ ನಿಲ್ಬಹುದು, ಹೋಗ್ಬಹುದು, ಬೇರೆ ಬೇರೆ ವಿಚಾರ. ಎಷ್ಟು ಸರಿ ಎಂ ಪಿ ಆಗಿದ್ದ, ಎಷ್ಟು ಸರಿ ಎಂ ಎಲ್ ಎ ಆಗಿದ್ದ, ಎಷ್ಟು ಸರಿ ಮಂತ್ರಿ ಆಗಿದ್ದ, ಅದೆಲ್ಲ ಬೇರೆ ಬೇರೆ ವಿಚಾರ. ಆದ್ರೆ ಜನರ ಮನಸ್ಸಿನಲ್ಲಿ ನಾವೆಲ್ಲೋ ಒಂದ್ ಕಡೆ ನಮಗೆ ಜಾಗ ಕೊಟ್ಟಿರೋ ಅಂತ ಒಂದು ನಂಬಿಕೆ ನಮಗೆ ಬಂತಲ್ಲ ನಮ್ಮ ಜಿಲ್ಲೆಯ ಜನರು, ನಾನು ಗ್ರೇಟ್ಫುಲ್ ಇದೆ. ಕಾಂಗ್ರೆಸ್ ಮುಖಂಡ ರಾಯಚಂದ್ರ ರವಿಕುಮಾರ್, ಕಾಂಗ್ರೆಸ್ನ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ರಮೇಶ್ ಪಾಲ್ಗೊಂಡಿದ್ದರು. ಲೋಕಸಭಾ ಚುನಾವಣೆಯ ಮತ ಎಣಿಕೆ 23ಕ್ಕೆ ನಡೆಯಲಿದ್ದು, ತುಮಕೂರಿನ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮತ ಎಣಿಕೆಗೆ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯವು ಮೇ 23ರಂದು ತುಮಕೂರು ವಿಶ್ವವಿದ್ಯಾಲಯದ ವಿಜ್ಞಾನ ಕಾಲೇಜು ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ನಡೆಯಲಿರುವ ಮತ ಎಣಿಕಾ ಕೊಠಡಿಯಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧಿಸಲಾಗಿದೆ. ಅಲ್ಲದೆ ಮತ ಎಣಿಕೆ ಕೇಂದ್ರದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಹೇಳಿ ಕೇಳಿ ತುಮಕೂರು ಲೋಕಸಭಾ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿತ್ತು. ಇಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದರು. ಇನ್ನು ಇವರಿಗೆ ಪ್ರತಿಸ್ಪರ್ಧಿಯಾಗಿ ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರು ಬಿಜೆಪಿಯಿಂದ ಕಣಕ್ಕಿಳಿದಿದ್ದರು. ಅಂತಿಮವಾಗಿ ಮತದಾರರು ತಮ್ಮ ಹಕ್ಕು ಚಲಾಯಿಸಿ ಯಾರತ್ತ ಒಲವು ತೋರಿದ್ದಾರೆ ಎಂಬುದು ಇದೇ 23ರಂದು ಗೊತ್ತಾಗಲಿದೆ. ಇನ್ನು ಹಲವು ಸಮೀಕ್ಷೆಗಳು ಕ್ಷೇತ್ರದಲ್ಲಿ ದೇವೇಗೌಡರೇ ಗೆಲ್ಲುತ್ತಾರೆ ಎಂದು ಹೇಳಿವೆ. ಕೆಲವು ಸಮೀಕ್ಷೆಗಳು ಗೌಡರಿಗೆ ಗೆಲುವು ಕಷ್ಟವಾಗಲಿದ್ದು ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಗೆಲ್ಲಲಿದ್ದಾರೆ ಎಂದು ಹೇಳಿವೆ. ಆದರೆ ಫಲಿತಾಂಶ ಹೊರಬಿದ್ದ ನಂತರವೇ ಮತದಾರರು ಯಾರಿಗೆ ಆಶೀರ್ವಾದ ಮಾಡಿದ್ದಾರೆ ಎಂಬುದು ತಿಳಿಯಲಿದೆ. ಇನ್ನು ಚುನಾವಣಾಧಿಕಾರಿಗಳು ಮತ ಎಣಿಕೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾವುದೇ ಪಕ್ಷದ ಕಾರ್ಯಕರ್ತರು ಸುಳಿಯದಂತೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಅಲ್ಲದೆ ರಸ್ತೆಗೆ ಅಡ್ಡಲಾಗಿ ಕಂಬಗಳನ್ನು ಕಟ್ಟಲಾಗಿದೆ. ಇನ್ನು ಮತ ಎಣಿಕಾ ಸಿಬ್ಬಂದಿ ಅಧಿಕಾರಿಗಳು ತಮಗೆ ನಿಯೋಜಿಸಿರುವ ಟೇಬಲ್ ಹೊರತುಪಡಿಸಿ ಬೇರೆ ಟೇಬಲ್ಗಾಗಲಿ ಬೇರೆ ಕೊಠಡಿಗಾಗಲಿ ಹೋಗಲು ಅವಕಾಶವಿರುವುದಿಲ್ಲ ಹಾಗೂ ಯಾವುದೇ ಏಜೆಂಟರ್ ಪರ ನಿರ್ವಹಿಸುವಂತಿಲ್ಲ. ನಿಯಮವನ್ನು ಉಲ್ಲಂಘಿಸಿದವರನ್ನು ಮತ ಎಣಿಕಾ ಕೇಂದ್ರದಿಂದ ಹೊರಗೆ ಕಳುಹಿಸಲಾಗುವುದು ಮತ್ತು ಕಾನೂನು ರೀತಿಯ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆ 23ರಂದು ಸುಗಮವಾಗಿ ಮತ ಎಣಿಕೆ ಕಾರ್ಯಕ್ಕೆ ಸಕಲ ವ್ಯವಸ್ಥೆ ಮಾಡಲಾಗಿದೆ. ಈ ಬಾರಿ ಕೋಲಾರ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಲಿದ್ದು, ಕೆಎಚ್ ಮುನಿಯಪ್ಪ ಮನೆಗೆ ಹೋಗಲಿದ್ದಾರೆ ಎಂದು ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ತಿಳಿಸಿದ್ದಾರೆ. ಈ ಬಾರಿ ಇಡೀ ದೇಶದಲ್ಲಿ ಮೋದಿಯಲ್ಲಿ ಎದ್ದಿದ್ದು 23ರಂದು ನಡೆಯುವ ಮತ ಎಣಿಕೆಯಲ್ಲಿ ದೇಶದಲ್ಲಿ ಬಿಜೆಪಿ ಪಕ್ಷ ಆಡಳಿತದ ಚುಕ್ಕಾಣಿ ಹಿಡಿಯುವುದು ನಿಶ್ಚಿತ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ತಾವು ಲಕ್ಷ ಮತಗಳ ಅಂತರದಿಂದ ಗೆಲುವು ಖಚಿತ ಎಂದು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೋಲಾರ ನಗರದ ಹೊರವಲಯದಲ್ಲಿರುವ ನಾರಾಯಣಿ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಕ್ಷೇತ್ರದ ಮತ ಎಣಿಕಾ ಏಜೆಂಟರ್ ಕಾರ್ಯಾಗಾರದಲ್ಲಿ ಮಾತನಾಡಿ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬಲಪಡಿಸಲು ಕಳೆದ 28 ವರ್ಷಗಳಿಂದ ಕಾರ್ಯಕರ್ತರು ಮುಖಂಡರು ನಡೆಸಿದ ಹೋರಾಟಕ್ಕೆ ಇದೇ 23ರಂದು ಜಯ ಸಿಗಲಿದೆ. ಮತದಾನೋತ್ತರ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ 22ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಲಿದ್ದು ಕೋಲಾರದಲ್ಲೂ ಗೆಲುವು ಶತಸಿದ್ದ ಎಂದರು.
ಈ ಬಾರಿ ಕ್ಷೇತ್ರದಲ್ಲಿ ಬದಲಾವಣೆಗಾಗಿ ನನ್ನ ಪರ ಕಾಂಗ್ರೆಸ್ ಜೆಡಿಎಸ್ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಕೆಲಸ ಮಾಡಿದ್ದು ಕೆಎಚ್ ಮುನಿಯಪ್ಪ ಅವರನ್ನ ಮನೆಗೆ ಕಳುಹಿಸುವ ದಿನ ಹತ್ತಿರವಿದೆ. ಕೇಂದ್ರದಲ್ಲಿ ಮೋದಿ ಮತ್ತೆ ಪ್ರಧಾನಿಯಾಗಬೇಕು, ಇದೇ ಕೋಲಾರ ಕ್ಷೇತ್ರದಿಂದಲೂ ಬಿಜೆಪಿ ಸಂಸದರನ್ನ ಕಳಿಸಬೇಕು ಎನ್ನುವ ಕನಸು ನನ್ನ ಸಾಗಲಿದೆ ಎಂದರು. ಭಯ ಇನ್ನೊಂದು ಮತ್ತೊಂದೇನಿಲ್ಲ ಸರ್, ಈ ಕೋಲಾರ ಜಿಲ್ಲೆ ಮಣ್ಣಿನ ಮಗನು ನಾನು. ನಮ್ಮ ಮಣ್ಣಿನ ಈ ಮಣ್ಣಲ್ಲಿ ನನ್ನ ಕುಟುಂಬದವರು, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಮೊದಲಿಂದ ಯಾವ ರೀತಿ ಕೆ ಎಚ್ ಮುನಿಯಪ್ಪನ ವಿರುದ್ಧವಾಗಿದ್ದರು, ಯಾವ ರೀತಿ ಅದನ್ನು ಮನೆಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದನ್ನೆಲ್ಲ ನಾನು ಚುನಾವಣಾ ಸಂದರ್ಭದಲ್ಲೂ ನೋಡಿದ್ದೀನಿ, ಚುನಾವಣಾ ಮುಗಿದಾದ್ಮೇಲೆ ಗ್ರಾಮಗಳಿಗೆ ಹೋಗಿ ನೋಡಿದ್ದೀನಿ. ನೋಡಿದಾಗ ಎಲ್ಲರೂ ನಾವು 90 ಜನ ನಾವು ಬಿಜೆಪಿಗೆ ವೋಟ್ ಹಾಕಿದ್ದೀನಿ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಿಪಿ ವೆಂಕಟಮುನಿಯಪ್ಪ, ಉಪಾಧ್ಯಕ್ಷ ವಿಜಯಕುಮಾರ್, ಎಸ್ಎಲ್ಎನ್ ಮಂಜುನಾಥ್ ಇತರರು ಇದ್ದರು. ಮಾಗಡಿಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ಸಂಪರ್ಕ ರಸ್ತೆಯನ್ನು ಸರಿಪಡಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಾಗಡಿಯಲ್ಲಿ ವಿಧಾನಸಭಾ ಚುನಾವಣಾ ಆವರಣದಲ್ಲಿ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಸಮರ್ಪಕ ರಸ್ತೆಯನ್ನು ಡಾಂಬರೀಕರಣ ಮಾಡುತ್ತಿರುವುದು ಅಗಸದ ರಸ್ತೆ ಎಂದಿಗೂ ನೆನೆಗುದಿಗೆ ಬಿದ್ದಿದ್ದು ರಸ್ತೆ ಸರಿಪಡಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸರ್ಕಾರ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದ್ದು ಮಾಗಡಿ ತಾಲೂಕಿನ ತಿಮ್ಮಸಂದ್ರ ಹೋಬಳಿಯ ಹಾರ್ಮಕಟ್ಟೆಪಾಳ್ಯ ರಸ್ತೆಯು ಬಹಳ ದಿನಗಳಿಂದ ಹಾಳಾದ ಪರಿಸ್ಥಿತಿಯಲ್ಲಿದ್ದು ಕಳೆದ 1.5 ವರ್ಷದ ಹಿಂದೆ ವಿಧಾನಸಭಾ ಚುನಾವಣೆ ನಿಮಿತ್ತ ಇಲ್ಲಿನ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಚುನಾವಣಾ ಹುಮ್ಮಸ್ಸಿನಲ್ಲಿ ಡಾಂಬರೀಕರಣ ಮಾಡಿಸುವ ಉದ್ದೇಶದಿಂದ ರಸ್ತೆಯನ್ನ ಅಗಿದು ರಸ್ತೆಗೆ ಜಲ್ಲಿ ಸುರಿಸಿದ್ದಾರೆ. ಚುನಾವಣೆಯಲ್ಲಿ ಸುಮಾರು 55,000 ಮತಗಳಿಂದ ಸೋಲನುಭವಿಸಿದ ಕಾರಣ ರಸ್ತೆಗೆ ಯಾವುದೇ ಕಾಮಗಾರಿ ಮಾಡಿಸದೆ ರಸ್ತೆ ಮಾಡಲು ಬಂದ ಡಾಂಬರು ವಾಹನಗಳನ್ನು ಹಿಂದಕ್ಕೆ ಹೋಗುವಂತೆ ಸೂಚಿಸಿದ್ದಾರೆ. ಹಾಗೂ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ದಿವ್ಯಾ ಗಂಗಾಧರ್ ಸಹ ಇದೇ ಕ್ಷೇತ್ರವಾಗಿದ್ದು ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ನಿಮ್ಮ ರಸ್ತೆಗೆ ಚಾಲನೆ ಕೊಟ್ಟಿದ್ದು ಚುನಾವಣಾ ಸಮಯದಲ್ಲಿ ಮಾತ್ರ ಬಂದು ಉಳಿದಂತೆ ಇದ್ದ ತಿರುಗಿಯು ನೋಡುತ್ತಿಲ್ಲದ ಹಿನ್ನೆಲೆ ಇಲ್ಲಿನ ಗ್ರಾಮಸ್ಥರು ಇದ್ದ ರಸ್ತೆಯಲ್ಲಿಯೇ ಅಡೆದಾಡುವ ಪರಿಸ್ಥಿತಿ ಎದುರಾಗಿದೆ ಎಂದು ಇಲ್ಲಿನ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸತತವಾಗಿ ಎಂಎಲ್ಎ 4 ಬಾರಿ 20 ವರ್ಷ ಗೆದ್ದು ಈ ರಸ್ತೆ ಕಾಮಗಾರಿ ಅಭಿವೃದ್ಧಿ ಮಾಡಿದಂತ ಬಂದು ಈಗ ಟಾರು ಜಲ್ಲಿ ಆಗ್ತಲೇ ಕಾಮಗಾರಿ ಪೂರ್ಣ ಮಾಡ್ದಲೆ ಜೆಡ್ಪಿ ಕೋರ್ಟ್ನ ಸ್ಯಾಂಕ್ಷನ್ ಆಗಿದ್ದ ಇದನ್ನು ಮುಂದುವರ್ಸಲೇ ಇದನ್ನ ರೋಡೇ ಅದಕ್ಕೆಷ್ಟು ಆಟ ಹೋಗಿರಿ. ಇವಾಗ ಏನ್ ಸಮಸ್ಯೆ ಇದೆ ಇಲ್ಲಿ? ಈಗ ನಮಗೆ ರೋಡ್ ಬೇಕು. ಎಷ್ಟು ವರ್ಷ ಆಯ್ತು ಜಲ್ಲಿ ಹಾಕಿ? ಜಲ್ಲಿ ಹಾಕಿ 1.5 ವರ್ಷ ಆಯ್ತು. ಟಾರ್ ಗಾಡಿ ಮಿಷಿನ್ ಎಲ್ಲ ಬಂದಿತ್ತು, ರೋಲ್ ಎಲ್ಲ ಬಂದಿತ್ತು, ವಾಪಸ್ ತಗೊಂಡ್ರು. ಗ್ರಾಮದ ಮಹಿಳೆಯರಾದ ಮಾತನಾಡಿ, ಮುಂಚಿನ ರಸ್ತೆ ಅಷ್ಟೋ ಇಷ್ಟೋ ಚೆನ್ನಾಗಿ ಇದ್ದಿತ್ತು, ರಾಜಕೀಯ ಜಟಾಪಟಿಗಿಂತ ರಸ್ತೆಯನ್ನ ಅಗಿದು ಗ್ರಾಮಕ್ಕೆ ಯಾವುದೂ ಆಟೋ ರಿಕ್ಷಾ ಕೂಡ ಬಾರದ ಸ್ಥಿತಿಯಾಗಿದೆ. ಗ್ರಾಮದಲ್ಲಿ ರೋಗ ಪೀಡಿತರಾದವರನ್ನ ಕರೆದುಕೊಂಡು ಹೋಗಲು ಸಾರಿಗೆ ವ್ಯವಸ್ಥೆಗೂ 100 ರೂಪಾಯಿಗಳನ್ನ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಈಗಿನ ಶಾಸಕರಾದ ಎ ಮಂಜುನಾಥ ಸಹ ಚುನಾವಣೆಯ ಮೊದಲು 2 ಬಾರಿ ಸೋತಿದ್ದಾನೆ. ಈ ಬಾರಿ ತಾವೆಲ್ಲ ಆಶೀರ್ವಾದ ಮಾಡಿದ್ರೆ ನಿಮ್ಮ ಗ್ರಾಮದ ರಸ್ತೆಯನ್ನ ಖಂಡಿತ ಮಾಡಿಕೊಡುತ್ತೇನೆ ಎನ್ನುವ ಭರವಸೆ ನೀಡಿ ಶಾಸಕರಾದ ಮೇಲೆ ಇದ್ದ ಕಣ್ಣತಿಯೂ ಸಹ ನೋಡಲಿಲ್ಲ. ರಾಜಕೀಯ ಮುಖಂಡರು ನಮ್ಮ ಗ್ರಾಮಕ್ಕೆ ಬಂದು ನೋಡಿಲ್ಲ, ಇಲ್ಲಿನ ಪರಿಸ್ಥಿತಿ ಅರ್ಥವಾಗುತ್ತೆ, ಕೂಡಲೇ ಸಂಬಂಧಪಟ್ಟವರು ರಸ್ತೆ ದುರಸ್ತಿಗೆ ಮುಂದಾಗದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಫಸ್ಟ್ ಆಫ್ ಆಲ್ ಅಲ್ಲಿ ದಿವ್ಯಾ ಗಂಗಾಧರ್ ಬಂದ್ರು, ಅವರು ನಮ್ಗೆ ಓಟ್ ಹಾಕಿ ನಿಮ್ಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ, ಅವರು ಕೂಡ ಏನು ಮಾಡಲಿಲ್ಲ, ಬತ್ ಇನ್ನೂ ತಿರುಗಿ ನೋಡಲಿಲ್ಲ. ಹೇಮಂಜಿ ಅವ್ರು ನನಗೂ ಕೂಡ ನಾನು ಸೋತಿದ್ದೀನಿ, ತುಂಬ ಬಾರಿ ಸೋತಿದ್ದೀನಿ, ನೋಡಿ ನಿಮಗೂ ಸಹಾಯ ಮಾಡ್ತೀನಿ, ನನಗೂ ಸ್ವಲ್ಪ ಊಟ ಹಾಕಿ ಅಂತ ಕೇಳಿದ್ರು. ಅವರು ಕೂಡ ತಿರುಗಿ ನೋಡಲಿಲ್ಲ. ಇಲ್ಲಿ ರೋಡ್ಗೆ ಜಲ್ಲಿ ಹಾಕ್ಬಿಟ್ಟು ಹೊಟ್ಟೋದ್ರು, ನಮಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ, ವಯಸ್ಸಾದವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ಯಾರು ವೆಹಿಕಲ್ಸ್ಗಳೇ ಮಡಗಿರೋಕ್ಕಾಗಲ್ದಿಲ್ಲ, ನಾವು ನಡ್ಕೊಂಡೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಈ ಜಲ್ಲಿ ಒಳಗೆ ಹೇಗೆ ಹೋಗೋದು ಅಂತ ಗೊತ್ತಿಲ್ಲ. ಬಟ್ ಅವರು ಬಂದು ಒಂದ್ಸಲ ನಡ್ಕೊಂಡು ಹೋಗ್ಬೋದಲ್ವಾ, ನಮ್ಮ ಪರಿಸ್ಥಿತಿ ಏನು ಅಂತ ಅವ್ರಿಗೆ ಅರ್ಥ ಆಗುತ್ತಲ್ವಾ. ಅವರು ಬಂದ್ಸಲ ಒಂದ್ಸಲ ಬಂದ್ ನೋಡಿ, ನಮ್ಗೆ ಸ್ವಲ್ಪ ರೋಡ್ಗೆ ಟಾರ್ ಹಾಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಿ ಅಂತ ಕೇಳ್ಕೊತೀನಿ. ತುಮಕೂರು 22ನೇ ವಾರ್ಡ್ನ ಜೆಡಿಎಸ್ ಅಭ್ಯರ್ಥಿ ಶ್ರೀನಿವಾಸ್ ರವರನ್ನ ಗೆಲ್ಲಿಸಲು ಸಚಿವ ಶ್ರೀನಿವಾಸ್ ನೇತೃತ್ವದಲ್ಲಿ ಜೆಡಿಎಸ್ ಕಚೇರಿಯಲ್ಲಿ ಸಭೆ ನಡೆಯಿತು. ತುಮಕೂರಿನ 22ನೇ ವಾರ್ಡ್ಗೆ ಇದೇ ತಿಂಗಳ 29ರಂದು ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಶ್ರೀನಿವಾಸ್ ರವರನ್ನ ಶತಾಯ ಗತಾಯ ಗೆಲ್ಲಿಸುವ ಬಗ್ಗೆ ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ನೇತೃತ್ವದಲ್ಲಿ ಜೆಡಿಎಸ್ ಕಚೇರಿಯಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಚಿವ ಶ್ರೀನಿವಾಸ ಸೇರಿದಂತೆ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಪಾಲಿಕೆ ಸದಸ್ಯರುಗಳು ಈ ಸಭೆಯಲ್ಲಿ ಪಾಲ್ಗೊಂಡು ಅಭ್ಯರ್ಥಿ ಶ್ರೀನಿವಾಸ್ ರವರನ್ನ ಗೆಲ್ಲಿಸಲು ಕೈಗೊಳ್ಳುವ ರಣತಂತ್ರದ ಬಗ್ಗೆ ಚರ್ಚಿಸಿದರು. 22ನೇ ವಾರ್ಡ್ ಜೆಡಿಎಸ್ ಅಭ್ಯರ್ಥಿ ಶ್ರೀನಿವಾಸ್ ತುಂಬಾ ಸರಳ ಹಾಗೂ ಮೃದು ಸ್ವಭಾವದ ವ್ಯಕ್ತಿಯಾಗಿದ್ದಾರೆಂದು ಸಚಿವ ಶ್ರೀನಿವಾಸ್ ಬಣ್ಣಿಸಿದರು. ಅಭ್ಯರ್ಥಿ ಶ್ರೀನಿವಾಸ್ ರವರನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸುವಂತೆ ಪಕ್ಷದ ಮುಖಂಡರುಗಳು ಶ್ರಮಿಸಬೇಕೆಂದು ಹೇಳಿದರು. ಎಲ್ಲರೂ ಕೂಡ ನಾವೇ ಜೊತೆ
ಹೆಚ್ಚಿನ ಬಹುಮತದಿಂದ ಗೆಲ್ಲಕ್ಕೆ ನಿಮ್ಮೆಲ್ಲ ಸಹಕಾರ ಕೇಳೋಕೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದೇ ಮನೆಯವರು ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಾಡಬಹುದು ಎಲ್ಲಿಯವರು ಕೂಡ ಹೇಳಿ ಅವರು ವಿಚಾರವಾಗಿ ಮತ್ತು ಕಾರ್ಯಕ್ರಮಗಳೆಲ್ಲ ಸೇರಿದ್ರೆ ನಿಮಗೆಲ್ಲ ಧನ್ಯವಾದಗಳು. ಇದರಲ್ಲಿ ನೀವು ಎಲ್ಲರೂ ಕೂಡ ಸಿರಣ್ಣ ವಸ್ತುಗಳೇ ಅಲ್ಲ ಜೊತೆಗೆ ಸುಮಾರು ನಾನು ಇಂಡಿಪೆಂಡೆಂಟ್ 2004 ಜಿಲ್ಲಾ ಪಂಚಾಯತ್ ಸ್ಪರ್ಧಿಸ್ತಾ ಅವರು ಕೂಡ ನನಗೆ ಕೆಲಸ ಮಾಡಿದ್ರು ನರಸೇಗೌಡರು ಎಲ್ಲ ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ದರು ಇಂಡಿಪೆಂಡೆಂಟ್ ಅವರು ಅಷ್ಟೇ ಪಾಪ ಅವರು. ಜೆಡಿಎಸ್ ನಗರ ಅಧ್ಯಕ್ಷ ಬೆಳ್ಳಿ ಲೋಕೇಶ್ ಮಾತನಾಡಿ, ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರದಲ್ಲಿರುವುದರಿಂದ ಪಕ್ಷದ ಮುಖಂಡರು ಅವಿರತವಾಗಿ ಶ್ರಮಿಸಿ ಅಭ್ಯರ್ಥಿ ಶ್ರೀನಿವಾಸ್ ರವರನ್ನ ಗೆಲ್ಲಿಸುವಂತೆ ಕೋರಿದ್ರು. ದಯವಿಟ್ಟು ಎಲ್ಲರೂ ಆ ಕ್ಷೇತ್ರಕ್ಕೆ ಬಂದು ಪಕ್ಷ ಅಧಿಕಾರದಲ್ಲಿಂದ ಗೆಲ್ಲಲೇಬೇಕು ಅನ್ನುವಂತ ಪಣ ತೊಟ್ಟು ನಿಮ್ಮೆಲ್ಲರ ಸಹಕಾರವನ್ನು ಪಕ್ಷದ ವತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಅಭ್ಯರ್ಥಿ ಪರವಾಗಿ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ. ನಾನು ಕೂಡ ನಿಮ್ ಮುಂದೆ ಮುಕ್ತವಾಗಿ ಹೇಳ್ತೀನಿ, ಜನರಲ್ಲಿ ಇರೋದ್ರಿಂದ ನನಗೊಂದು ಅವಕಾಶ ಮಾಡಿಕೊಡಿ ಅಂದ್ರೆ. ಅಭ್ಯರ್ಥಿ ಶ್ರೀನಿವಾಸ್, ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮಮ್ಮ, ಮುಖಂಡರುಗಳಾದ ಟಿಜಿ ನರಸಿಂಹರಾಜು, ಪಾಲಿಕೆ ಸದಸ್ಯರುಗಳು ಹಾಗೂ ವಿವಿಧ ಪಕ್ಷಗಳ ಮುಖಂಡರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಇಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.